ಹಬ್ಬ ಹೇಗೆ ಆಚರಣೆ ಮಾಡ್ತೀರಿ? ಈಗಾಗಲೇ ಹೇಳಿದೆ ನಾನು, ಹಬ್ಬ ಅಂತಂದ್ರೆ ಒಂದು ಸಂಭ್ರಮ, ಅದು ಯಾವುದೇ ಹಬ್ಬ ಆಗಿರಲಿ, ಒಂದು ಸಂಭ್ರಮ, ಖುಷಿ, ಸೆಲೆಬ್ರೇಷನ್ ಅಂತ. ಅದು ನಮ್ಮ ಸಂಸ್ಕೃತಿ, ಸೆಲೆಬ್ರೇಷನ್ ಅನ್ನೋದಕ್ಕಿಂತ ನಮ್ಮ ಸಂಸ್ಕೃತಿ. ಬಟ್ ಈಗ ಒಂದು ದುರಂತ ಏನಾಗ್ಬಿಟ್ಟೈತೆ ಅಂದ್ರೆ, ಈಗ ಈ ಪಂಚೆ ಶರ್ಟು ಅದು ಕಾಮನ್, ಅದು ಅದು ನಮ್ಮ ಸಂಸ್ಕೃತಿನೇ, ಸೀರೆ ನಮ್ಮ ಸಂಸ್ಕೃತಿನೇ. ಬಟ್ ಹೆಣ್ಮಕ್ಳು ಬರೀ ಈಗ ಹಬ್ಬಕ್ಕೆ ಮಾತ್ರ ಸೀರೆ ಉಟ್ಕೊತಾರೆ. ಆಕ್ಚುಲಿ ಈಗ ನಮಗೆ ಹೆಂಗ್ ಗೊತ್ತಾ, ಈಗ ವರ್ಷಕ್ಕೊಂದು ಒಂದು ಆರೇಳು ಹಬ್ಬ ಬರುತ್ತೆ ಅಂತಂದಾಗ ಅವಾಗನೇ ಅಲ್ಲಿ ಮಡ್ಚಿಟ್ಟಿರೋ ಸೀರೆಗಳೆಲ್ಲ ಆಚೆ ಬರೋದು. ಹಾಗಾಗಿ ನಮಗೆ ಅದೊಂದು ಖುಷಿ. ಹಾಗೇನಿಲ್ಲ, ದಿನ ಒಂದೊಂದೇ ಉಟ್ಕೊಂಡ್ರೆ ಖಾಲಿ ಆಗಲ್ಲ, ಅಷ್ಟು ತಗೊಂಡಿರ್ತೇನೆ. ಬಟ್ ಹೊರಗೆ ಬರೋದು ಈ ಟೈಮಲ್ಲೇ ಅಲ್ವಾ ಅಂತ. ಹಂಗಾಗಿ ಪಾಪ ಹುಡುಗರು ಈ ಟೈಮಲ್ಲಿ ಕೇಳಲೇಬೇಕು ಏನು ಮಾಡೋಣ. ನಮ್ಗೆ ಹುಡುಗರಲ್ಲೋ, ಇದು ಹುಡು ಹೆಂಗಸರ ಹಬ್ಬ ಆಕ್ಚುಲಿ. ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಎಲ್ರಿಗೂ ಬೇಕು, ಲಕ್ಷ್ಮಿ ಇಲ್ದರ ಜೀವನನೇ ಆಗಲ್ಲ. ನೀವು ಹೇಗ್ ಮಾಡ್ತೀರಿ ಮಲೈಕ? ಅಪ್ಪ ಅಮ್ಮ ನಾನು ಅಷ್ಟೇ ಇರೋದು. ಬಟ್ ಅಜ್ಜಿ ಮನೆ ಕಡೆ ಎಲ್ಲ ತುಂಬಾ ದೊಡ್ಡ ಕುಟುಂಬ, ಸೊ ತಿನ್ನಕ್ಕೆ ಅಂದ್ರೆ ತುಂಬಾ ಇಷ್ಟ. ಸೊ ಅಲ್ಲಿ ಬಂದ ತಕ್ಷಣ, ಇಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ನನ್ ಕಣ್ಣೋಗಿದ್ದೆ ಅಲ್ಲಿ ಸ್ವೀಟ್ಗೆ. ಬಟ್ ಇವಾಗ ಸ್ವೀಟ್ ತಿನ್ನೋಗಿಲ್ಲ ಅಂತ ಬಿಟ್ಬಿಡಿದೀನಿ ಅಂತ ಸುಮ್ನೆ ಅದೆಲ್ಲ ತಗೊಂಡ್ಬಿಡ್ತಿದ್ದೆ. ಸೊ ತಿನ್ನೋದು ಹಬ್ಬ ಅಂದ್ರೆ ಎಲ್ಲಾ ಮರ್ತ್, ಕೆಲ್ಸದ್ದೆಲ್ಲಾ ಸ್ಟ್ರೆಸ್ ಮರ್ತ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಊಟ ಮಾಡೋದು ಫ್ಯಾಮಿಲಿ ಜೊತೆ. ಅದೊಂದೇ ನಮಗೆ ಟೈಮ್ ಸಿಗೋದಿಲ್ಲ ಅಂದ್ರೆ ಕೆಲ್ಸ, ಅದು ಇದು, ಅದು ಸೀರಿಯಲ್ ಶೂಟಿಂಗ್ ಅಂದ್ರೆ ನಾನ್ ಸ್ಟಾಪ್ ಕೆಲ್ಸ ಇರುತ್ತೆ, ಏನಕ್ಕೂ ಬಿಡುವಿರಲ್ಲ. ಸೊ ತಿನ್ನೋದು ಆರಾಮಾಗಿ ಎದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿ ಮಲ್ಕೊಳ್ಳೋದು, ಇದೇ ನನಗೆ ಹಬ್ಬ. ನೀವು ಯಾವಾಗ್ಲೂ ಮಾತಾಡುವಾಗ ನೋಡ್ತಾ ಇರ್ತೀನಿ ನಿಮ್ಮ ಅಪ್ಪನ ಬಗ್ಗೆ ತುಂಬಾ ಹೇಳ್ತಾ ಇರ್ತೀರಾ ಅಲ್ವಾ? ಹೊಡಿತಾ ಇದ್ರು, ಬೈತಾ ಇದ್ರು ಅಂತೆಲ್ಲ ಹೇಳಿ, ಮತ್ತೆ ಚಾಮುಂಡೇಶ್ವರಿ ಬಗ್ಗೆ ಹೇಳ್ತಾ ಇರ್ತೀರಿ ಯಾವಾಗ್ಲೂ. ಮೊದಲು ನಾನು ಹಾಗೆ ಹೋದೆ, ಆಮೇಲೆ ಸೈಕಲ್ ತಗೊಂಡು ಹೋದೆ, ಆಮೇಲೆ ಬೈಕಲ್ಲಿ ಹೋದೆ, ಆಮೇಲೆ ಕಾರಲ್ಲಿ ಹೋದೆ ಅಂತ ಅಂದ್ರೆ, ಅಷ್ಟರ ಮಟ್ಟಿಗೆ ದೇವಿ ಮೇಲೆ ನಿಮಗೆ ನಂಬಿಕೆ, ಹಾಗೆ ದೇವಿ ಕೂಡ ನಿಮಗೂ ಆಶೀರ್ವಾದ ಮಾಡಿದ್ದಾರೆ. ಚಾಮುಂಡೇಶ್ವರಿ ನನ್ನ ಆರಾಧ್ಯ ದೇವಿ, ಸೊ ಯಾವಾಗ್ಲೂ ಮೈಸೂರಿಗೆ ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಮಿಸ್ ಮಾಡೋದೇ ಇಲ್ಲ. ಈಗ ಆಷಾಢ ಶುಕ್ರವಾರದಲ್ಲೂ ಹೋಗಿದೆ, ಬಟ್ ಒಂದು ವಾರ ಹೋಗಿ ಬರ್ತೀವಿ ಅಷ್ಟೇ, ತುಂಬಾ ರಶ್ ಇರುತ್ತೆ, ಹೋಗಕ್ಕೂ ಆಗಲ್ಲ. ಸಾಂಗ್ಸ್ ಬಗ್ಗೆ ಒಂದು ಟೈಟಲ್ ಟ್ರ್ಯಾಕ್ ಕೂಡ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಅರ್ಜುನ್ ಜನಿ ಅವ್ರ ಮ್ಯೂಸಿಕ್. ಸೊ ಮ್ಯೂಸಿಕ್ ಬಗ್ಗೆ, ಎಲ್ಲೆಲ್ಲಿ ಶೂಟಿಂಗ್ ಆಯ್ತು, ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಆ ಪ್ಲೇಸಸ್ ಗೆಲ್ಲ ಹೋಗಿದ್ದು, ಅದ್ರ ಬಗ್ಗೆ. ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಮೂರ್ ಸಾಂಗ್ ಇದೆ, ಬಟ್ ಮೂರೇ ಸಾಂಗ್ ಇದ್ರು ಮೂರ್ ಸಾಂಗ್ ತುಂಬಾ ಚೆನ್ನಾಗಿದೆ. ಒನ್ ನೀವ್ ನೋವು ಕೇಳಿದೀರಾ, ಬಟ್ ಇನ್ನೂ ಎರಡು ರಿಲೀಸ್ ಆಗ್ಬೇಕು. ತುಂಬಾ ಚೆನ್ನಾಗಿದೆ. ಒಂದು ಡಾನ್ಸ್ ನಂಬರ್ ಇದೆ, ಇನ್ನೊಂದು ಟ್ರಾವೆಲ್ ಸಾಂಗ್, ಬರೀ ಸ್ಟಿಲ್ಸ್ ತರ, ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಸೆಟ್ ಹಾಕಿ ಅದಕ್ಕೊಂದು 100 ಜನ ಡ್ಯಾನ್ಸರ್ಸ್, ಒಂದು 300-400 ಜನ ಸಹ ಕಲಾವಿದ್ರು ಇಟ್ಕೊಂಡು ತುಂಬಾ ಚೆನ್ನಾಗಿ ಬಂತು, ರಿಲೀಸ್ ಆಗಿದೆ. ಮತ್ತೆ ಲಿರಿಕ್ ಬರೆದಿದ್ದು ನಮ್ಮ ಚೇತನ್, ಬಹುದ್ದೂರ್ ಚೇತನ್ ಡೈರೆಕ್ಟರ್ ಅವರು. ಈಗ ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡ್ಲೇಬೇಕು. ಒಂದು ಖುಷಿ ಪಡೋ ವಿಷಯ ಏನಂದ್ರೆ, ಈಗ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಈ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ಟು ವಾಪಸ್ ಹೆಂಗ್ ಬರುತ್ತಾ ಇವನ್ ಮೇಲೆ, ಅದು ಇದೆಲ್ಲ ಜನ ಹೇಗ್ ತಗೋತಾರೆ ಹೀರೋ ಆಗಿ. ಹೌದು, ಬಟ್ ಅದ್ಯಾವ್ದು ನೋಡಿದೆ, ಸಿನಿಮಾಗೆ ಸ್ಕ್ರೀನ್ಗೆ ಮೋಸ ಆಗ್ಬಾರ್ದು ಅಂತ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಿದ್ರು. ನನಗ್ ತುಂಬಾ ದೊಡ್ಡದು ಅಂತಾನೆ ಅನ್ಸುತ್ತೆ, ಯಾಕಂದ್ರೆ ಆ ಸಾಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟ್ರಿಚ್ ಆಗಿ ಬಂದಿದೆ ಅಂತ. ನಮ್ಮ ಸಂತೋಷ್ ಅವರು ಕೋರಿಯೋಗ್ರಫಿ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿದೆ. ಯಾರ್ಯಾರು ನೋಡಿದೀರಾ, ಎಲ್ರಿಗೂ ಥ್ಯಾಂಕ್ಸ್. ನೋಡದೇ ಇರೋರು ಮತ್ತೆ ಇನ್ನೊಂದ್ಸಲ ಇದೆ ಯೂಟ್ಯೂಬ್ ಅಲ್ಲಿ ಉಪಾಧ್ಯಕ್ಷ ಟೈಟ್ಲ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಈಗ ಅಣ್ಣವರು, ವಿಷ್ಣು ಸರ್ರು, ಮತ್ತೆ ಶಂಕರ್ ನಾಗ್ ಅವರು, ಇವ್ರ ಮೂರು ಜನ ಬಿಟ್ರೆ ಇನ್ನಿರೋರು ಎಲ್ಲರ ಜೊತೆನು ಆಕ್ಟ್ ಮಾಡಿದ್ದೀನಿ ಆ ಸಾಂಗ್ ಅಲ್ಲಿ ಬರೋನಲ್ಲ. ಅದನ್ನೆಲ್ಲ ಒಂದು ತಲೆ ಇಟ್ಕೊಂಡು, ಡೈರೆಕ್ಟರ್ ಎಲ್ಲ ಹೊಸ ತರ ಇರುತ್ತೆ, ಎಲ್ಲರ ಫ್ಯಾನ್ಸ್ಗೂ ಇಷ್ಟ ಆಗುತ್ತೆ, ಹಿಂಗೆ ಆ್ಯಡ್ ಮಾಡೋಣ ಅಂತೇಳಿ ಆ ಸಾಂಗಲ್ಲಿ ಎಲ್ಲರೂ ತಂದು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ, ಲಿರಿಕ್ಕೂ ತುಂಬ ಚೆನ್ನಾಗಿದೆ.